प्रतस्मरणीय बसवाल क्षेत्र अलदेव चेन्नमल्लेश्वर कन्नड साहित्य परिषत् यड्रामी वतियिंद 108ने कन्नड साहित्य परिषत् संस्थापन दिनाचरणे समारंभदल्लि पाल्गोंडिरतक्कंत प्रभुदेवरल्लि ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಸಜ್ಜನವರಲ್ಲಿ ಸಂಕಾಲಿಯವರಲ್ಲಿ ಜೊತೆಗೆ ಈ ವೇದಿಕೆಯಲ್ಲಿ ಆಗಮಿಸಿದ ನಿಮಗೆಲ್ಲರ ಹೆಸರು ಗೊತ್ತಿದೆ ಸಮಯ ಅದಕ್ಕೆ ಹಾಳು ಮಾಡೋದು ಬೇಡ ಎಲ್ಲ ಗಣ್ಯರಲ್ಲಿ ಗ್ರಾಮದ ಹಿರಿಯರಲ್ಲಿ ಶಿಕ್ಷಕರಲ್ಲಿ ಶರಣು ಶರಣಾರ್ಥಿಗಳು ಈಗಾಗಲೇ ಯಾವ ಕಾರಣಕ್ಕಾಗಿ ಈ ಕಾರ್ಯಕ್ರಮ ನಡೆದಿದೆ ಅಂತಕ್ಕಂಥ ವಿಚಾರವನ್ನು ಕೇಳಿದ್ದೀನಿ ಒಂದು ಕಡೆ ಟಿವಿಜಿಯವರು ಬರೀತಾರೆ ಹೆಸರು ಹೆಸರೆಂಬುದೇ ಕಸರು ಬೀಸುವ ಗಾಳಿ ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ ಹಸುವಾಗು ಶಿಶುವಾಗು ಇಳವಳಿಗೆ ಕಸಬರಗೆಯಾಗು ಮಂಕುತಿಮ್ಮ ಅಂತ ಹೇಳ್ತಾರೆ ಈ ಜಗತ್ತಿಗೆ ಸೂರ್ಯ ಬೆಳಕನ್ನು ಕೊಡ್ತಾನೆ ನಮಗೆ ಪ್ರಕೃತಿ ಏನೆಲ್ಲವನ್ನ ಕೊಟ್ಟಿದೆ ಎಲ್ಲವೂ ಕೊಟ್ಟಿರತಕ್ಕಂತ ಪ್ರಕೃತಿ ದೇವರು ಸುಮ್ಮನಿದ್ದಾನೆ ನಾವು ಹೀಗೆ ಅತಿಥಿಗಳಾಗಿ ಬಂದು ಇದೆಲ್ಲ ನನ್ನಿಂದಲೇ ನಾನು ಮಾಡಿದ್ದಕ್ಕೆ ಆಗಿದೆ ಅಂತಕಂತ ಒಂದು ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ಈ ಪ್ರಕೃತಿಯ ಮುಂದೆ ನಾವು ಬಹಳಷ್ಟು ಸಣ್ಣವರು ಒಂದು ಅಣು ಅಷ್ಟೇ ಅದಕ್ಕೆ ಡಿವಿಜಿ ಬರೆದಿರಬಹುದು ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿ ಒಳಗೆ ನಾನು ಹೆಸರು ಮಾಡಬೇಕು ಅನ್ನೋ ಭ್ರಮೆ ಯಾಕೆ ನಿನಗೆ ಹೊಕ್ಕದೆ ಅಂತಾರೋ ಎಂತೆಂತವರು ಬಂಗಾರದ ಕಿರೀಟವನ್ನು ಹೊತ್ತುಕೊಂಡವರು ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದ್ದಾರೆ ನಾವೇನು ಮಹಾ ಅಲ್ಲ ಆ ಪ್ರಕೃತಿ ಮುಂದೆ ನಾವು ಬಹಳ ಸಣ್ಣವರು ಸುಮ್ಮನೆ ಒಂದಿಷ್ಟು ಅತಿಥಿಗಳಾಗಿ ಬಂದಿದ್ದೇವೆ ಅತಿಥಿಗಳಾಗಿ ಬಂದು ಹೇಗಿದ್ದು ಇರಬೇಕು ಎಲ್ಲರಿಗೂ ಬೇಕಾಗಿರಬೇಕಲ್ಲ ಹಾಗೆ ಬದುಕಬೇಕಷ್ಟೇ ಹಾಗೆ ಬದುಕೋದನ್ನು ಕಲಿತರೆ ಈ ಬದುಕಿಗೆ ಬೆಲೆ ಬರುತ್ತದೆ ಹುಟ್ಟು ಮತ್ತು ಸಾವು ಎರಡೂ ನಮ್ಮ ಕೈಯೊಳಗಿಲ್ಲ ಆದರೆ ಬದುಕು ಮಾತ್ರ ನಮ್ಮ ಕೈ ಒಳಗದೆ ಆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅನ್ನೋ ವಿವೇಕ ನಮಗೆ ಬೇಕು ನಾವು ಬರೇ ಹೊರಗಿನ ಬದುಕನ್ನು ಬದುಕೋದ್ರಲ್ಲಿ ಅರ್ಥ ಇಲ್ಲ ನಾವು ಆತ್ಮಸಾಕ್ಷಿಯಾಗಿ ಹೃದಯದಿಂದ ಬದುಕಬೇಕಾಗಿದೆ ಸುಮ್ಮನೆ ಯಾವುದೋ ಒಂದು ನಿಯಮಕ್ಕಾಗಿ ನೆಪಕ್ಕಾಗಿ ಬದುಕನ್ನು ನಡೆಸೋದ್ರಿಂದ ಅರ್ಥ ಇಲ್ಲ ನಾವು ಹಣ್ಣಿನ ಬಗ್ಗೆ ಎಷ್ಟೊತ್ತು ಮಾತಾಡಿದರೂ ರುಚಿ ಗೊತ್ತಾಗೋದಿಲ್ಲ ಸಕ್ಕರೆ ಬಗ್ಗೆ ಎಷ್ಟೊತ್ತು ಮಾತನಾಡಿದರೂ ರುಚಿ ಗೊತ್ತಾಗೋದಿಲ್ಲ ಅದನ್ನು ತಿಂದಾಗ ಅನುಭವಿಸಿದಾಗ ಅದು ರುಚಿ ಗೊತ್ತಾಗ್ತದೆ ಹಾಗೆ ಜೀವನದ ಬಗ್ಗೆನ ಕುರಿತು ಹಲವಾರು ವಿಚಾರಗಳನ್ನು ನಾವು ಬರೀ ಚಿಂತನೆ ಮಾಡ್ತೇವೆ ಧರ್ಮದ ಬಗ್ಗೆ ಮಾತುಗಳನ್ನು ಆಡ್ತೇವೆ ಸಾಹಿತ್ಯದ ಬಗ್ಗೆ ಮಾತುಗಳನ್ನು ಆಡ್ತೇವೆ ಮಾತನಾಡೋದ್ರಿಂದ ಪ್ರಯೋಜನ ಇಲ್ಲ ಬದುಕೋದ್ರಿಂದ ಪ್ರಯೋಜನ ಇದೆ ನಾವು ಬದುಕೋದನ್ನು ಕಲಿಬೇಕಾಗಿದೆ ನಾವು ವಾಚಾಳಿಗಳಾಗೋದು ಬೇಕಾಗಿಲ್ಲ ಬರೀ ನೇಮಕ್ಕಾಗಿ ಮಾಡೋದು ಅವಶ್ಯಕತೆ ಇಲ್ಲ ನಾವು ಬದುಕಬೇಕು ಎಲ್ಲಿವರೆಗೆ ನಾವು ಬದುಕೋದಿಲ್ಲ ಈ ಜೀವನ ವ್ಯರ್ಥ ಆಗ್ತದೆ ನಾವು ಬದುಕಬೇಕು ಅನುಭವಿಸ್ಬೇಕು ಪ್ರತಿಕ್ಷಣನೂ ಕೂಡ ಆನಂದಿಸಬೇಕು ಅಂದಾಗಲೇ ಈ ಜೀವನಕ್ಕೆ ಬೆಲೆ ಬರ್ತದೆ ಒಂದು ಅರ್ಥ ಬರ್ತದೆ ಅದಕ್ಕೆ ಹೇಳಿದ್ರು ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿ ಒಳಗೆ ಶಿಶುವಾಗು ಅಂತಾರು ಮಗುವಾಗು ಆ ಮಗು ಎಷ್ಟು ಅದ್ಭುತವಾಗಿ ಬದುಕ್ತದೆ ಯಾವ ಬೇಕು ಬೇಡುಗಳಿಲ್ಲ ಮೇಲು ಕೀಳುಗಳಿಲ್ಲ ಜಾತಿ ಇಲ್ಲ ಯಾವುದೂ ಇಲ್ಲ ಅಲ್ಲಿ ಅಲ್ಲಿ ಒಂದು ಹಸನ್ಮುಖಿಯಾಗಿರ್ತಕ್ಕಂಥ ನಗುವದೆ ಪ್ರೀತಿಯದೆ ಆ ಮಗುವಿನಂಗೆ ಬದುಕು ನಮ್ಮ ಜೀವನ ಸಾರ್ಥಕತೆ ಆಗಬೇಕು ಅಂದರೆ ನಾವು ಮಗುವಿನಂಗೆ ಆಗಬೇಕು ಶಿಶುವಾಗು ಸಸಿಯಾಗು ಮರದಂತೆ ಆಗು ಮರದ ಬದುಕು ಎಷ್ಟು ಸಾರ್ಥಕತೆ ಅದರ ಬದುಕು ಕೂಡ ಸಾರ್ಥಕತೆಯಿಂದ ಕೂಡಿಕೊಂಡದೆ ಹಸುವಾಗುವಂತ ಹಸು ಶಿಶು ಕಸಬರೆಗೆ ಕೊನೆಗೆ ಕಸಬರೆಗೆ ಹಸುವಿನ ಬದುಕು ಕೂಡ ಸಾರ್ಥಕತೆ ಇದೆಲ್ಲವೂ ಮೀರಿ ಕಸಬರಿಗೆ ಬದುಕು ಎಷ್ಟು ಅದ್ಭುತ ಎಲ್ಲವನ್ನು ಸ್ವಚ್ಛ ಮಾಡಿ ಯಾರಿಗೂ ಕಾಣದ ಹಾಗೆ ಮೂಲೆಯಲ್ಲಿ ಕೂಡುತ್ತದೆ ಅದರ ಬದುಕು ಸಾರ್ಥಕತೆ ಇದೆ ನಾವು ಕೂಡ ಒಂದು ಸಾರ್ಥಕತೆ ಪಯಣ ನಮ್ಮದಾಗಬೇಕೆ ಹೊರತು ಬರೀ ಹೆಸರಿಗಾಗಿ ಇನ್ನೊಂದಕ್ಕಾಗಿ ಮತ್ತೊಂದಕ್ಕಾಗಿ ಜೀವನ ನಡೆಸಿದರೆ ಈ ಜೀವನಕ್ಕೆ ಅರ್ಥ ಇಲ್ಲ ಬೆಲೆ ಇಲ್ಲ ಇಂಥ ಸಾರ್ಥಕದ ಬದುಕು ನಿಮ್ಮದಾಗಲಿ ಅನ್ನೋ ಕಾರಣಕ್ಕಾಗೇ 108ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಇಲ್ಲಿ ನಮ್ಮ ಗ್ರಾಮದೊಳಗೆ ಇಟ್ಟುಕೊಂಡಿದ್ದಾರೆ ಅದರ ಸದುಪಯೋಗ ಪಡ್ಕೊಳ್ತಕ್ಕಂಥದ್ದು ನಮ್ಮ ಗ್ರಾಮದ ಜನತೆಗೆ ಬೇಕು ಅಂತ ಒಂದು ಕೆಲಸವನ್ನು ನಮ್ಮ ಅಧ್ಯಕ್ಷರು ನಾಗಪ್ಪ ಎಂ ಸಜ್ಜನವರು ಅವರು ವಯಸ್ಸು ಭಾಳ ಆಗಿದೆ ಹುಮ್ಮಸ್ಸು ಮಾತ್ರ ಸಣ್ಣ ಹುಡುಗರದ್ದು ಇದ್ದಂಗದೆ
ನಿಜವಾಗಲೂ ಸಂತೋಷ ಅನಿಸ್ತದೆ ಅವರ ಚಟುವಟಿಕೆಯನ್ನು ನೋಡಿ. ಇರಬೇಕು, ದೇಹಕ್ಕೆ ಮುಪ್ಪು ಬರಬಹುದು, ಆದರೆ ಅವರು ಮಾಡುವಂಥ ಸಾಧನೆಗೆ, ಕೆಲಸಕ್ಕೆ, ಮನಸ್ಸಿಗೆ, ಭಾವನೆಗೆ ಮುಪ್ಪು ಇರೋದಿಲ್ಲ. ಸಾಯುವ ಕ್ಷಣದೊಳಗೂ ಸಹಿತ ಆನಂದವಾಗಿ ನಾನು ಏನೆಲ್ಲ ಮಾಡಬಲ್ಲೆ ಅಂತಕ್ಕಂಥ ಭಾವನೆ ಇರ್ತದಲ್ಲ, ಅದು ಜೀವನ. ನಾವು ನಿರಾಶಾವಾದಿಗಳಾಗಬಾರದು. ಅವರ ವಯಸ್ಸನ್ನು ನೋಡಿದರೆ ನಮಗೆ ಆಶ್ಚರ್ಯ ಅನ್ನಿಸ್ತದೆ, ಇಂಥ ವಯಸ್ಸಿನಲ್ಲೂ ಸಹಿತ ಏನನ್ನಾದರೂ ಮಾಡಬೇಕು, ನಮ್ಮ ಜನರಿಗೆ ಒಂದಿಷ್ಟು ಸಾಹಿತ್ಯದ ರುಚಿಯನ್ನು ಹಚ್ಚಿಸಬೇಕು ಅನ್ನುವಂಥಕ್ಕಂಥ ಸಂಕಲ್ಪವನ್ನು ಮಾಡಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗಲೂ ಭಾಳ ಸ್ಮರಣೀಯವಾಗಿರ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳೋಣ. ನಾವು ಇವತ್ತೇನಾಗಿದ್ದೇವೆ, ಮೊಬೈಲ್ ಬಂದ ಮೇಲೆ ಪುಸ್ತಕಗಳನ್ನು ಓದೋದು ಬಿಟ್ಟಿದ್ದೇವೆ. ನಾವು ಪುಸ್ತಕಗಳನ್ನು ಓದೋದನ್ನು ಕಲಿಬೇಕು. ಪುಸ್ತಕ ಓದಬೇಕಾದ್ರೆ ಅದಕ್ಕೆ ಸಮಯ ಬೇಕು ಮತ್ತು ಸಮಾಧಾನ ಬೇಕು. ಸಮಯನೂ ಬೇಕು, ಸಮಾಧಾನ ಬೇಕು. ನಿಮಗೆ ಸಮಾಧಾನ ಇರಲಿಲ್ಲ ಅಂದರೆ ಪುಸ್ತಕ ಓದೋಕ್ಕಾಗೋದಿಲ್ಲ, ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅಂತ ಪುಸ್ತಕ ಓದುವಂಥ ಹವ್ಯಾಸವನ್ನು ನೀವೆಲ್ಲ ಬೆಳೆಸ್ಕೊಡಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಎಲ್ಲ ಹಿರಿಯರು ಬಂದಿದ್ದಾರೆ, ಗಣ್ಯರು ಬಂದಿದ್ದಾರೆ, ನಿಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದ್ದಾರೆ, ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾವು ಧನ್ಯವಾದಗಳು ಹೇಳಿ ನನ್ನ ಎರಡು ಮಾತುಗಳಾಗ್ಬೋದು.